ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಹೊರವಲಯದ ಕುಪ್ಪೂರಿಗೆ ನಗರ ಸಾರಿಗೆ ವ್ಯವಸ್ಥೆಯನ್ನ ಇಂದಿನಿಂದ ಆರಂಭಿಸಲಾಗಿದ್ದು ನೂತನ ಸಾರಿಗೆ ಬಸ್ಗಳಿಗೆ ಗಣ್ಯರಿಂದ ಚಾಲನೆ ನೀಡಲಾಯಿತು. ವಿದ್ಯಾರ್ಥಿಗಳು, ಸಾರ್ವಜನಿಕರು ಮತ್ತು ರೈತರ ಅನುಕೂಲಕ್ಕಾಗಿ ತುಮಕೂರಿನ ಬಸ್ ನಿಲ್ದಾಣದಿಂದ ಶಿರಾಗೇಟ್ 40 ಅಡಿ ರಸ್ತೆ ಡಿಎಂಪಾಳ್ಯ ಮೂಲಕ ಕುಪ್ಪೂರಿಗೆ ದಿನಕ್ಕೆ 3 ಬಾರಿ ನಗರ ಸಾರಿಗೆ ಬಸ್ ಸಂಚರಿಸಲಿದೆ. ಮೊದಲನೇ ವಾರ್ಡಿಗೆ ಸೇರುವ ಡಿಎಂಪಾಳ್ಯದ ಡಾನ್ ಬೋಸ್ಕೋ ಶಾಲೆ ಬಳಿ ಶುಕ್ರವಾರ ಬೆಳಗ್ಗೆ ನಗರ ಶಾಸಕ ಜ್ಯೋತಿ ಗಣೇಶ್, ಸ್ವಾಮೀಜಿ ಬಿಂದುಶೇಖರ್, ಪಾಲಿಕೆಯ ಮಾಜಿ ಸದಸ್ಯರಾದ ಇಂದ್ರಕುಮಾರ್ ದಂಪತಿಗಳ ಸಮ್ಮುಖದಲ್ಲಿ ನೂತನ ಬಸ್ ಸಂಚಾರಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ತುಮಕೂರು ನಗರದಲ್ಲಿ ಸಿದ್ಧಗಂಗಾ ಹೆಸರಿನ ನಗರ ಸಾರಿಗೆ ಬಸ್ಗಳು ನಗರದ ವಿವಿಧೆಡೆ ಸಂಚರಿಸುತ್ತಿದೆ. ಈಗ ಎಲ್ಲೆಡೆ ನಗರ ಸಾರಿಗೆಗೆ ಪ್ರಸ್ತಾವನೆಗಳು ಬರುತ್ತಿದೆ ಅಂತ ತಿಳಿಸಿದರು. ಸಿದ್ಧಗಂಗಾ ತುಮಕೂರು ಸಿಟಿ ಬಸ್ ಅಂತ ನಗರ ಸಾರಿಗೆ ಅಂತ 2011 ಶುರು ಮಾಡಿದ್ರು. ಅವತ್ತವರೆಗೂ ಕೂಡ ಅವತ್ತೇನು 24-25 ಬಸ್ ಇಟ್ಕೊಂಡು ಶುರು ಮಾಡಿದ್ರು. ಇವತ್ತವರೆಗೂ ಕೂಡ ನಮಗೆ ಕಮ್ಮಿ ಬಸ್ಗಳಿದೆ. ಆದರೂ ಕೂಡ ಇವತ್ತು ಈ ಭಾಗದ 1ನೇ ವಾರ್ಡಿನ ನಮ್ಮ ಪರಮ ಪೂಜ್ಯ ಬಿಂದುಶೇಖರ್ ಒಡೆಯರ್ಜಿ ಇವತ್ತು ಸ್ವಾಮೀಜಿಯವರ ಸನ್ನಿಧಾನದಲ್ಲಿ ಮತ್ತು ಈ ಭಾಗದ ಕಾರ್ಪೊರೇಟರಾದಂಥ ಇಂದ್ರಕುಮಾರ್ ನಡಿನ ಇಂದ್ರಕುಮಾರ್ ಅವರು, ಈ ಭಾಗದ ಎಲ್ಲ ಮುಖಂಡರು ಮತ್ತು ನಮ್ಮ ಡಿಪೋ ಮ್ಯಾನೇಜರ್ KSRTC ಮಂಜುನಾಥ್ ಅವರಿದ್ದಾರೆ, ಈ ಭಾಗದ ಎಲ್ಲ ನಾಗರಿಕ ಬಂಧುಗಳು ಮುಖಂಡರ ಸಮ್ಮುಖದಲ್ಲಿ ಇವತ್ತೊಂದು ಬಸ್ಸನ್ನು ಇವತ್ತು ಕುಪ್ಪೂರು ಮತ್ತು ಇಟ್ಟಿಯನಾರ್ಪಾಳ್ಯ ಜಂಕ್ಷನ್ನು ಮತ್ತು ಈ ಭಾಗಕ್ಕೆ ಮಾಳೆನಾಡಿ ಈ ಭಾಗಕ್ಕೆ ಹೊಸದಾಗಿ ಶುರು ಮಾಡಿದ್ದಾರೆ. ಇದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಆದರೆ ಇದೆಲ್ಲ ಒಂದು ಕಡೆಗೆ ಮಾತ್ರ ಆಗ್ತಿರೋದು, ಇಡೀ ತುಮಕೂರಿಗೆ ನಮಗೆ 50-60 ಮೇಲೆ ಬೇಕಾಗ್ತದೆ ಬಸ್ಸು. 24 ಬಸ್ ಇಟ್ಕೊಂಡು ಏನು ಶುರು ಮಾಡಿದ್ವಿ, 13 ವರ್ಷ ಆಯಿತು. ಇಲ್ಲಿವರೆಗೂ 13 ವರ್ಷ ಆದಮೇಲೆ ನಮಗೆ 100 ಬಸ್ ಆಗಬೇಕಿತ್ತು, ಆದರೆ ಇಲ್ಲಿ ಡಿಗ್ರೇಡ್ ಆಗ್ತಿದೆ. ಅದು ಕೋವಿಡ್ ಆದಮೇಲಂತೂ ಇನ್ನೂ ಪೂರ್ತಿ ಬದಲಾವಣೆ ಆಗಿದೆ. ಅದು ನಾನು ಹೆಚ್ಚಿಗೆ ಇಲ್ಲಿ ಕಂಪ್ಲೇಂಟ್ ಹೇಳೋಕ್ಕೋಲ್ಲ, ಅದು ಬರೋ ದಿವಸಗಳಲ್ಲಿ ಇರ್ತೀನಿ. ಸನ್ಮಾನ್ಯ ಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ, ರಾಮಲಿಂಗಾ ರೆಡ್ಡಿ ಅವರು ಹೊಸ ಬಸ್ ಖರೀದಿ ಮಾಡ್ತಿದ್ದೀವಿ ಕೊಡ್ತೀವಿ ಅಂತಿದ್ದಾರೆ ಶ್ರೀನಿವಾಸ್ ಅವರು. 24 ಬಸ್ಗಳ ಸಂಚಾರದಿಂದ ಆರಂಭಗೊಂಡ ನಗರ ಸಾರಿಗೆಯು ಈಗ 70 ಬಸ್ಗಳಿಗೆ ಬೇಡಿಕೆ ಇದೆ ಅಂತ ತಿಳಿಸಿದರು. ನಮ್ಮ ಮನವಿಯ ಮೇರೆಗೆ ಶಾಸಕರು ವಿಶೇಷ ಆಸಕ್ತಿಯನ್ನು ವಹಿಸಿ ನಗರ ಸಾರಿಗೆ ವ್ಯವಸ್ಥೆ ಮಾಡಿದವು. ಈ ನಗರ ಸಾರಿಗೆಯು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಹಳಷ್ಟು ಉಪಯುಕ್ತವಾಗಲಿದೆ ಅಂತ ಬಿಜೆಪಿ ಮುಖಂಡ ಹಾಗೂ ಪಾಲಿಕೆ ಮಾಜಿ ಸದಸ್ಯ ಇಂದ್ರಕುಮಾರ್ ತಿಳಿಸಿದರು. ತುಮಕೂರು ನಗರಕ್ಕೆ ಅತಿ ಹೆಚ್ಚು ಬಸ್ಗಳ ಅವಶ್ಯಕತೆ ಇದೆ, ಯಾಕೆಂದರೆ 22 ಹಳ್ಳಿ ತಗೊಂಡ್ಮೇಲೆ ಯಾವುದೇ ನಮ್ಮ ಔಟ್ಸ್ಕರ್ಟ್ಸ್ಗಳಿಗೆ ಅಷ್ಟಾಗಿ ಬೆನಿಫಿಟ್ಗಳು ಇನ್ನೂ ಸಿಕ್ಕಿಲ್ಲ ಅನ್ನೋದನ್ನು ಅವರು ನೇರವಾಗಿ ಹೇಳಿದ್ದಾರೆ. ನಮ್ಮದೇ ಬದಲಾಗಿ ನಾವು ಕೂಡ ಇವತ್ತು ತುಮಕೂರು ನಗರದಲ್ಲಿ 22 ಹಳ್ಳಿಗೆ ಸಂಬಂಧಪಟ್ಟಂಗೆ ಒಂದು ಬಸ್ ಕೂಡ ನಮಗೆ ಇರಲಿಲ್ಲ. ಇವತ್ತಿನ ಸಹ ಅವರ ಆಶೀರ್ವಾದದಿಂದ ಮೊದಲನೇ ಬಾರಿಗೆ ಮರಳೆನಹಳ್ಳಿ, ಕುಪ್ಪೂರು, ಡಿಎಂಪಾಳ್ಯ, BNR ಪಾಳ್ಯ ಈ ಮಾರ್ಗವಾಗಿ ಒಂದು ಬಸ್ಸು, ಮತ್ತು ಅದೇ ರೀತಿ ಶಿರಾಗೇಟ್ ಮಾರ್ಗವಾಗಿ ಶಿರಾಗೇಟು ಹೌಸಿಂಗ್ ಬೋರ್ಡು ಹೊನ್ನೇನಹಳ್ಳಿ ಇಬ್ಬರ ಮಾರ್ಗವಾಗಿ ಒಂದು ಬಸ್ಸು, 2 ಬಸ್ಸನ್ನು ಇವತ್ತು ವಾರ್ಡ್ ನಂಬರ್ 1ಕ್ಕೆ ಒಂದು ಕಂಡಂತಿರ್ತಕ್ಕಂಥ ರೂಟ್ಗೆ ಒಂದು 2 ಬಸ್ಗಳನ್ನು ಬಿಡೋದ್ರ ಮುಖಾಂತರ ನಗರ ಸಾರಿಗೆ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿತ್ತು, ಅದನ್ನು ಇವತ್ತು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ನಾವು ಮೊದಲು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ನನ್ನ ಶಾಸಕರಿಗೆ. ಅದೇ ರೀತಿ ನಮ್ಮ ಏನು ನಗರದ ಡಾನ್ ಬಾಸ್ಕೋ ಸ್ಕೂಲ್ ಇರ್ಬೋದು, ಸರ್ಕಾರಿ ಶಾಲೆಗೆ ಹೋಗೋ ಮಕ್ಕಳಿರ್ಬೋದು, ಸರ್ಕಾರಿ ಕಾಲೇಜ್ಗಳಿಗೆ ಹೋಗುವಂಥ ಮಕ್ಕಳಿರ್ಬೋದು, ಈ ಕಡೆ ಕುಪ್ಪೂರ್ಗೆ ಹೋಗುವಂಥ ಜನಗಳಿರ್ಬೋದು, ಎಲ್ಲ ರೀತಿಯಿಂದಲೂ ಅತಿ ಹೆಚ್ಚಿನ ಅವಶ್ಯಕತೆ ಇದ್ದಿದ್ದರಿಂದ ಹೆಚ್ಚಿನದಾಗಿ ನಮಗೆ ಬೇಕಾಗಿದ್ದು ಶಾಲಾ ಮಕ್ಕಳಿಗೋಸ್ಕರ ನಮಗೆ ಬಸ್ ಅವಶ್ಯಕತೆ ಇತ್ತು. ಪಾಲಿಕೆ ಮಾಜಿ ಸದಸ್ಯ ನಳಿನಾ ಇಂದ್ರಕುಮಾರ್, ಸಾರಿಗೆ ಸಂಸ್ಥೆ ಅಧಿಕಾರಿಗಳು, ಈ ಭಾಗದ ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಹಿಂದೂ ಮಹಾಗಣಪತಿ ಅದ್ದೂರಿ ವಿಸರ್ಜನಾ ಮಹೋತ್ಸವ ಶನಿವಾರದಂದು ನಡೆಯಲಿದ್ದು, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಮುಖಂಡರು ಗಣಪತಿ ವಿಸರ್ಜನೆಗೆ ಸಕಲ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ನೇತೃತ್ವದಲ್ಲಿ ಟೌನ್ಹಾಲ್ ವೃತ್ತದ ಬಳಿ ನಾಗರಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮಹೋತ್ಸವ ಶನಿವಾರದಂದು ಅದ್ದೂರಿಯಿಂದ ನೆರವೇರಲಿದೆ. ಈ ವಿಸರ್ಜನಾ ಮಹೋತ್ಸವಕ್ಕೆ ಸುಮಾರು 40,000 ಭಕ್ತಾದಿಗಳು ಪಾಲ್ಗೊಳ್ಳಲಿದ್ದಾರೆ ಅಂತ ಬಿಜೆಪಿಯ ಮುಖಂಡ ಬ್ಯಾಟರಂಗೇಗೌಡ ತಿಳಿಸಿದ್ದಾರೆ. ಈ ವಿಸರ್ಜನಾ ಕಾರ್ಯಕ್ರಮದಲ್ಲಿ ವಿವಿಧ ಜಾನಪದ ಕಲಾ ಮೇಳಗಳು ಪಾಲ್ಗೊಳ್ಳಲಿವೆ ಅಂತ ತಿಳಿಸಿದ್ದಾರೆ. Thank you.
12 ಗಂಟೆಗೆ ಹೊರಡಲಿರುವ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಲಿದ್ದು, ರಾತ್ರಿ ಕೆಎನ್ಎಸ್ ಕಲ್ಯಾಣಿಯಲ್ಲಿ ಗಣಪತಿಯನ್ನು ವಿಸರ್ಜಿಸಲಾಗುವುದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯು ಬಿಗಿಯಾದ ಬಂದೋಬಸ್ತ್ ಮಾಡಲಾಗಿದೆ. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಉದಪಡಿ ಗ್ರಾಮದ ಶಿವಸಾಗರ ಸಕ್ಕರೆ ಕಾರ್ಖಾನೆಯ ಎದುರು ಉತ್ತರ ಕರ್ನಾಟಕ ರೈತ ಹಾಗೂ ಕಬ್ಬು ಬೆಳೆಗಾರರ ಸಂಘ ಹಾಗೂ ಷೇರುದಾರರು ಹಾಗೂ ಕಾರ್ಮಿಕರಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಶಿವಸಾಗರ ಸಕ್ಕರೆ ಕಾರ್ಖಾನೆಯಿಂದ ರೈತರಿಗೆ, ಷೇರುದಾರರಿಗೆ ಹಾಗೂ ಕಾರ್ಮಿಕರಿಗೆ ದೊಡ್ಡ ಮೋಸ ಆದದಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟ, ಉಪವಾಸ ಸತ್ಯಾಗ್ರಹ ಹಾಗೂ ಉಗ್ರ ಹೋರಾಟವನ್ನು ನಡೆಸುತ್ತೇವೆ ಅಂತ ರೈತರು ಘೋಷಣೆಯನ್ನು ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಉತ್ತರ ಕರ್ನಾಟಕ ರೈತ ಹಾಗೂ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದ ಬಸವರಾಜ್ ವಿ ಕರಿಗಾರ, ಶಿವಸಾಗರ ಸಕ್ಕರೆ ಕಾರ್ಖಾನೆಯ ಷೇರುದಾರರು ರೈತರ ಕಬ್ಬಿನ ಬಾಕಿ ಬಿಲ್ ಇದ್ದು, ಇದರ ಜೊತೆಗೆ ದುಡಿಯುವ ಕಾರ್ಮಿಕರು ಈ ನ್ಯಾಷನಲ್ ಕಂಪನಿ ಲಾ ಟ್ರಿಮಿನಲ್ ಮೋಸ ಮಾಡಿದ್ದು, 75,000 ಷೇರುದಾರ ಹಣವನ್ನು, ಸುಮಾರು 42 ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡಿ, ನಂತರ ಕಬ್ಬಿನ ಬಿಲ್ 2014-15 14 ಕೋಟಿ ಲೂಟಿ ಮಾಡಿ, ತದನಂತರ ದುಡಿಯುವ ಕಾರ್ಮಿಕರ ವೇತನ ಕೊಡದೆ 7.38 ಕೋಟಿ ರೂಪಾಯಿ ಲೂಟಿ ಮಾಡಿ ರೈತರಿಗೆ ಹಾಗೂ ಷೇರುದಾರರಿಗೆ ಮತ್ತು ಕಾರ್ಮಿಕರಿಗೆ ಮೋಸ ಮಾಡಿರ್ತಾರೆ. ಇದಕ್ಕೆ ಎಲ್ಲ ರೈತ ಸಂಘದ ಹೋರಾಟಗಾರರು ಪಾಲ್ಗೊಂಡಿದ್ದೇವೆ ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳೇ ಬಂದು ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಅಧಿಕಾರಿಗಳು ಬರ್ತಾರೋ ಬರ್ಲಿ, ಬಂದ ಕೇಸ್ ಇವತ್ತು ನಮಗೆ ನ್ಯಾಯ ಶುರು ಮಾಡೋಣ. ನಾವು ಇಲ್ಲಿಂದ ಒಂದು ಹೆಜ್ಜೆ ಕದಲಾಂಗಿಲ್ಲ ಅನ್ನುವಂತ ಒಂದು ನಿರ್ಣಯ ತಗೊಂಡಿವು. ಈ ನಿರ್ಣಯಕ್ಕೆ ತಾವೆಲ್ಲ ಬದ್ಧದ್ರಿ, ಈ ನಿರ್ಣಯಕ್ಕೆಲ್ಲ ತಾವೆಲ್ಲ ಬದ್ಧದ್ರಿ. ಅದಕ್ಕ ಇವತ್ತು ಏನಾಗೈತಂದ್ರ, ಈ NCERT ಟ್ರಿಮಿನಲ್ ಅಂತ ಏನ್ ಮಾಡ್ಯಾರ, ಇದೊಂದು ದೊಡ್ಡ ಮೋಸದ ಕೆಲಸ. ಪ್ರಾಪರ್ಟಿ ಒಂದು ಫ್ಯಾಕ್ಟ್ರಿ ಇವತ್ತು 140 ಕೋಟಿ ಹರಾಜು ಮಾಡ್ಯಾರ ಅಂದ್ರ, ಇದ್ರ ಒಳಗ ಷೇರ್ದಾರನ್ ಮುಳುಗಿಸ್ಯಾರು, ಕಾರ್ಮಿಕರು ಮುಳುಗಿಸ್ಯಾರು. ಇವತ್ತ ಆ ರೈತರ ಬಿಲ್ 14-15 ಇವತ್ತ ಆ ನಮ್ದ ಏನ್ ಕಮಿಷನರ್ ಆಫೀಸ್ ಐತ್ಲ, ಇಲ್ಲಿ ಬೆಳಗಾವ್ಗ ಐತಿ, ಬೆಂಗಳೂರ್ಗ ಐತಿ, ಅವ್ರ ಅಂತೇಳಿ ಕೇಳಿದ್ರ ಏನ್ ಎಲ್ಲ ಜೀರೋ ಐತಲ್ರಿ, ಎಲ್ಲ ಕೊಟ್ಟ ಬಿಟ್ಟಾರ ಅವ್ರದ್ದು ಬಾಕಿನ ಇಲ್ಲ ಅಂತ ಹೇಳ್ತಾರ. ಇವತ್ತಾದ್ರ ನಾನು ಇವ್ರ ಅಡಿಟ್ ರಿಪೋರ್ಟ್ದ ತೆಗೆದು ನೋಡಿದಾಗ ಇವತ್ತು ಅಡಿಟ್ ರಿಪೋರ್ಟ್ನ ಪಕ್ಕ ಇರ್ತತ್ರಿ. ನೀವು ಯಾವುದೋ ನೋಡ್ರಿ, ಇವ್ರು ಏನು ಒಂದು ಕಾರ್ಬಾರ್ ಮಾಡಿರ್ತಾರೆ ಎಲ್ಲ ಕಾಗದ ಸುಳ್ಳು ಇರ್ತತಿ. ಸಿ ಎ ಕಡೆ ಏ ಕ್ಯಾಸ್ ಕಳಿಸ್ ಕ್ಯಾಸ್ ಅಂತ ಬರ್ಸಿ ಅಲ್ಲಿ ಏನು ಮಾಡ್ತಾರು, ಸರ್ಕಾರ ಲೆವೆಲ್ದಾಗ ಏನಿಲ್ಲ, ಫ್ಯಾಕ್ಟ್ರಿದು ಎಲ್ಲ ಕ್ಲಿಯರ್ ಐತೆ ಅನ್ನೋಂಗ್ ಮಾಡಿರ್ತಾರೆ. ಅಲ್ಲಿ ಹೋಗಿ ತೆಗೆದು ನೋಡಿದಾಗ ನಮ್ದು 14 ಕೋಟಿ ರೂಪಾಯಿ ರೈತರ ಬಾಕಿ ಬಿಲ್ ಐತೆ ಅಂತೇಳಿ ಹಿಂದಿನ ರಾಜೇಂದ್ರ ಪಾಟೀಲ್ ಅಂತ ಏನಿದ್ರಲ್ಲ ಅವರೇ ಬಂದು ಕೊಟ್ಟಾರಲ್ಲ 14 ಕೋಟಿ. 15, 14, 13 ಹಿಂದ ಇವತ್ತು 14 ಕೋಟಿ ರೂಪಾಯಿ ರೈತರ ಬಾಕಿ ಬಿಲ್ ಐತಿ. ನನ್ನ ಕಡೆ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಅದ ಇವತ್ತು. ಯಾಕಂದ್ರೆ ಇವತ್ತು ಅದ ಬೇಸ್ ಇಟ್ಕೊಂಡನ ಇವತ್ತು ಕರ್ಮವೀರ್ ಬಾಬು ಇವತ್ತು NCERT ಒಳಗೆ ಏನು ಹೋಗ್ಯಾನವ ಫಸ್ಟ್ಗೆ ಇವತ್ತು ಓಟಿಗೆ ಹೋದಾನು ಅವ ಕರ್ಮವೀರ್ ಬಾಬು ಅಂತೇಳಿ ಅವ್ ಹೋದವಂದು ಏನಾಗೈತಿ, ಅವನು ಹಿಂದೆ ಹೇಳಿಲ್ಲ ಏ ಇಲ್ರಿ ನಮ್ದು ಇನ್ನೂ 7-8 ಕೋಟಿ ರೊಕ್ಕ ಕೊಡ್ಬೇಕಂತೇಳಿ. ನಾವು ಅದನ್ನು ನೋಡಿದೀವಿ, ಅವ್ರದ್ದು ಅಡಿಟ್ ರಿಪೋರ್ಟ್ ತೆಗ್ಸಿದೀವಿ ಅಲ್ಲಿ ಹೋಗಿ ಅಡಿಟ್ ರಿಪೋರ್ಟ್ ತೆಗ್ಸಿರ ಆ ಅಡಿಟ್ ರಿಪೋರ್ಟ್ನಾಗ ಅವ್ರ ಶಿವಸಾಗರ್ ಶುಗರ್ ಫ್ಯಾಕ್ಟ್ರಿಯಿಂದ ಅವ್ರ ಅಕೌಂಟಿಗೆ 100 ರೂಪಾಯಿ ಮುಟ್ಟಿ ಹೋಯ್ದೆ 12,065 ರೂಪಾಯಿ ಇನ್ನೂ ಈ ಫ್ಯಾಕ್ಟ್ರಿ. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಬಸವರಾಜ್ ವಿ ಕರಿಕಾರ, ಜಿಲ್ಲಾ ಅಧ್ಯಕ್ಷರಾದ ಸದಾಶಿವ ಮಹಂತನವರ, ರಾಮದುರ್ಗ ತಾಲೂಕು ಅಧ್ಯಕ್ಷರು ಸದಾಶಿವ ಉತ್ತೂರ ಮತ್ತು ಎಲ್ಲ ರೈತ ಸಂಘಗಳು, ರೈತರು, ಷೇರುದಾರರು ಮತ್ತು ಕಾರ್ಮಿಕರು ಭಾಗಿಯಾಗಿದ್ದರು. ಮಂಜುನಾಥ್ ರಾಥೋಡ್, ಅಮೋಕ್ ಟಿವಿ, ರಾಮದುರ್ಗ. ತುಂಗಭದ್ರಾ ಎಡದಂಡೆ ನಾಲೆಯ ಮಾನ್ವಿ ತಾಲೂಕಿನ ಕೆಳಭಾಗದ ರೈತರಿಂದ ಕಾಲುವೆ ನೀರು ಬಿಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು 85ನೇ ಕಾಲುವೆ ಬಳಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನ್ವಿಯಲ್ಲಿ ಕೊನೆ ಭಾಗದ ರೈತರು ಬೆಳೆದ ಬೆಳೆಗಳು ಹಾಳಾಗಿದ್ದಲ್ಲದೆ ಒಣಗಿ ಹೋಗಿದೆ. ಇದೆಲ್ಲವನ್ನ ನೋಡಿದ್ರೆ ಸರ್ಕಾರ ಬಡ ರೈತರಿಗೆ ಬೆನ್ನೆಲುಬು ಮುರಿಯುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸೆಪ್ಟೆಂಬರ್ 22 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಿಸಲು ತುಂಗಭದ್ರಾ ಡ್ಯಾಂಗೆ ಬರ್ತಿದ್ದಾರೆ. ಇದನ್ನು ಅರಿತು ನೀರು ಬಿಡಿ ಇಲ್ಲವೇ ಮುತ್ತಿಗೆ ಹಾಕೋದು ಪಕ್ಕ ಅಂತ ಕಿಡಿಕಾರಿದ್ರು. ತುಂಗಭದ್ರಾ ಎಡದಂಡೆ ನಾಲೆಗೆ ಈ ವರ್ಷ ಹೆಚ್ಚಿನ ನೀರು ಶೇಖರಣೆಗಾಗಿ ಅವಧಿಗೆ ಮುಂಚೆನೇ ಭರ್ತಿ ಆಯ್ತು. ಭರ್ತಿಯಾಗಿ 19ನೇ ಗೇಟ್ ಮುರಿದೋದ್ರೂ ಕೂಡ ಮತ್ತೆ ಪುನಃ ಇನ್ಫ್ಲೋ ಹೆಚ್ಚಾಗಿ ಸಂಪೂರ್ಣ ಭರ್ತಿಯಾಗಿದೆ. ಕಾಲುವೆಗೆ ಎಡದಂಡೆ ನಾಲೆಗೆ ನೀರು ಬಿಟ್ಟು 2 ತಿಂಗಳಾಯಿತು. ಜುಲೈ 19ನೇ ತಾರೀಕಿಗೆ ಕಾಲುವೆಗೆ ನೀರು ಬಿಡಲಾಗಿದೆ. ಇದುವರೆಗೂ
ಉಪ ಕಾಲುವೆಗಳಾದಂಥ 76, 82, 85, 80, 90, 91, 92 ಈ ಎಲ್ಲ ಉಪ ಕಾಲುವೆಗಳ ಕೊನೆಯ ಭಾಗದ ರೈತರಿಗೆ ಇದುವರೆಗೆ ನೀರು ಮುಟ್ಟಿಲ್ಲ, ಇದುವರೆಗೂ ನೀರು ಮುಟ್ಟಿಲ್ಲ. ರೈತರು ಹಾಕಿದಂಥ ಭತ್ತ, ಹತ್ತಿ, ಮೆಣಸಿನಕಾಯಿ, ಜೋಳ ಈ ಎಲ್ಲ ಬೆಳೆಗಳು ಏನಂತಂದರೆ ಬಾಡಿ ನಿಂತು ಬಕಬಕ ಬಾಡ್ತಾ ಇದ್ದಾವೆ. ಇವತ್ತು ನೀರಿಲ್ಲ. ಒಂದು ಕಡೆಗೆ ಜಲಾಶಯ ತುಂಬಿ ನದಿಗೆ ಯಥೇಚ್ಛವಾಗಿ 20-25 ಸಾವಿರ ಕ್ಯೂಸೆಕ್ಸ್ ನೀರು ಹರಿತಾ ಇದ್ರು ಕೂಡ ಕಾಲುವೆ ಕೊನೆ ಭಾಗದ ರೈತರಿಗೆ ನೀರು ತಲುಪ್ತಾ ಇಲ್ಲ ಅಂದರೆ ಅಧಿಕಾರಿಗಳ ಒಂದು ಕೊರತೆ, ಬೇಜವಾಬ್ದಾರಿ, ರಾಜಕಾರಣಿಗಳ ಬೇಜವಾಬ್ದಾರಿತನ ನಡೆ, ಮತ್ತು ಮೇಲ್ಭಾಗದಲ್ಲಿ ಅನಧಿಕೃತ ನೀರಾವರಿ ಸುಮಾರು 150,000 ಹೆಚ್ಚು ಅನಧಿಕೃತ ನೀರಾವರಿ ಆಗ್ತಾ ಇದೆ. ಇವತ್ತು ವಡ್ರಟ್ಟಿ, ಗಂಗಾವತಿ, ಕಾರ್ಟಗಿ ಮತ್ತು ತುರಿಹಾಳು ವ್ಯಾಪ್ತಿಗಳಲ್ಲಿ ಯಥೇಚ್ಛವಾಗಿ ಮುಖ್ಯ ಕಾಲುವೆಯಿಂದ ಅನಧಿಕೃತವಾಗಿ ನೀರು ಪಡ್ಕೊಂಡು ನೀರಾವರಿ ಮಾಡ್ತಾ ಇದ್ದಾರೆ. ಇದರಿಂದ ಸಿರವಾರ, ಮಾನ್ವಿ, ರಾಯಚೂರು ತಾಲೂಕುಗಳಿಗೆ ನೀರು ಬರ್ತಾ ಇಲ್ಲ. ರೈತರು ಇವತ್ತು ಹತಾಶರಾಗಿದ್ದಾರೆ. ಅನಿವಾರ್ಯವಾಗಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ಹಾಕಲೇಬೇಕಾಗಿದೆ, ನಾವು ನೀರು ಪಡಿಲೇಬೇಕಾಗಿದೆ. ಶಫೀಕ್ ಹುಸೇನ್, ಅಮುಕ್ ಟಿವಿ, ಮಾನ್ವಿ. ಕೊರಟಗೆರೆ ಪಟ್ಟಣದ ಇತಿಹಾಸದಲ್ಲೇ ಮೊಟ್ಟ ಮೊದಲನೆಯ ಬಾರಿಗೆ ಗಣೇಶ ಮೂರ್ತಿಗಳ ವಿಸರ್ಜನೆ ಮೆರವಣಿಗೆ ಮೈಸೂರು ದಸರಾ ವೈಭವದಂತೆ ಅದ್ದೂರಿಯಾಗಿ ಜರುಗಿದೆ. ಕೊರಟಗೆರೆ ಪಟ್ಟಣದಲ್ಲಿ ಸುಮಾರು 2,000 ಹೆಚ್ಚು ಜನರು 12 ಗಣಪತಿಗಳನ್ನು ಒಟ್ಟಾಗಿ ಮೆರವಣಿಗೆ ಮಾಡಿದ ದಿನವು ಐತಿಹಾಸಿಕ ದಿನ ಇದಾಗಿದ್ದು, ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಅವರ ಮಾರ್ಗದರ್ಶನದಂತೆ ಕೊರಟಗೆರೆ ಸಿಪಿಐ ಅನಿಲ್ ಕುಮಾರ್, ಪಿಎಸ್ಐ ಚೇತನ್ ಕುಮಾರ್ ಅವರ ನೇತೃತ್ವದಲ್ಲಿ ಕೊಳಾಲ ಪಿಎಸ್ಐ ಯೋಗೀಶ್ ಸೇರಿದಂತೆ ಪೊಲೀಸ್ ಇಲಾಖೆ ಮತ್ತು ಗಣೇಶ ಸಮಾನ ಮನಸ್ಥಿತಿ ಗೆಳೆಯರ ಬಳಗ, ಕೊರಟಗೆರೆ ಸ್ನೇಹ ಬಳಗ ಸೇರಿದಂತೆ ಹಲವು ಸಂಘಟನೆಗಳು ಒಟ್ಟಾಗಿ ಕೈಜೋಡಿಸಿ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಪಟ್ಟಣದ ಮುಸ್ಲಿಂ ಬಾಂಧವರಿಂದ ಗಣೇಶ ಉತ್ಸವದಲ್ಲಿದ್ದ ಭಕ್ತರಿಗೆ ಮಜ್ಜಿಗೆ ಹಾಗೂ ನೀರು ವಿತರಣೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ವಿವಿಧ ಜಾನಪದ ವಾದ್ಯಗಳು, ತಮಟೆ, ನಾಸಿಕ್ ಡೋಲ್ಗಳು, ಹಕ್ಕಿ ಕುಣಿತ, ಕರ್ನಾಟಕದ ವೀರಗಾಸೆ ಸೇರಿದಂತೆ ವಿವಿಧ ವಾದ್ಯಗಳಿಗೆ ಜನರು ನೃತ್ಯದ ಮೂಲಕ ಹೆಜ್ಜೆ ಹಾಕುತ್ತಾ ನಡೆದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆದ ಪಟ್ಟಣದ ಕೋಟೆ ಬೀದಿಯಲ್ಲಿರುವ ವೆಂಕಟರಮಣ ಸ್ವಾಮಿ ಕಲ್ಯಾಣಿಯಲ್ಲಿ ವಿಸರ್ಜಿಸಲಾಯಿತು. ಗಣೇಶ ಮೆರವಣಿಗೆಯಲ್ಲಿ ಸತ್ಯಗಣಪತಿ, ಕಟ್ಟೆ ಗಣಪತಿ, ಕೋಟೆ ಗಣಪತಿ, ರಾಮಜ್ಜನ ಬೀದಿ ಗಣಪತಿ, ವಾಲ್ಮೀಕಿ ನಗರ ಗಣಪತಿ, ತಾಲೂಕು ಕಚೇರಿ ಗಣಪತಿ, ಮೊದಲ ವಾರ್ಡ್ ಗಣಪತಿ, ವಿದ್ಯಾಗಣಪತಿ, ಸಿದ್ದಿ ಗಣಪತಿ ಸೇರಿದಂತೆ ಹಲವು ಗಣಪತಿಗಳನ್ನು ಮೆರವಣಿಗೆಯಲ್ಲಿ ಕರೆತಂದಿದ್ದು ಎಲ್ಲರ ಮೆಚ್ಚುಗೆಗೆ ಕಾರಣವಾಯಿತು. ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಸಾಮಾನ್ಯ ಸಭೆಯಲ್ಲಿ ಗಲಾಟೆ ನಡೆದದ್ದು. ಸ್ಥಳಕ್ಕೆ ಕೋಲಾರದ ಗಲ್ಪೇಟೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಅಧಿಕಾರಾವಧಿ ಮುಕ್ತಾಯ ನಂತರ ಆಡಳಿತ ಅಧಿಕಾರಿ ಸಲೀಂ ನೇತೃತ್ವದಲ್ಲಿ ನಡೆಯುತ್ತಿರುವ ಮೊದಲ ಸರ್ವ ಸದಸ್ಯರ ಸಭೆ ಇದಾಗಿದ್ದು, ಸಭೆಯ ಅಜೆಂಡಾ ಮಂಡನೆಯ ವೇಳೆ ಸಾಲ ವಿತರಣೆ, ಬ್ಯಾಂಕ್ನಲ್ಲಿ ನಷ್ಟದ ಕುರಿತು ಚರ್ಚಿಸಲು ಸದಸ್ಯರು ಒತ್ತಾಯ ಮಾಡಿದರು. ಇದೇ ವೇಳೆ ಆಡಳಿತ ಅಧಿಕಾರಿ ಇರುವ ವೇದಿಕೆಯ ಬಳಿ ತೆರಳಿ ಮೈಕ್ ಕಸಿದುಕೊಂಡು, ಸದಸ್ಯರು ಸಭೆ ಸರಿಯಾಗಿ ನಡೀತಾ ಇಲ್ಲ, ಬ್ಯಾಂಕ್ ನಿಮ್ಮಿಂದ ನಷ್ಟಕ್ಕೆ ಸಿಲುಕಿದೆ ಅಂತ ವಾಗ್ದಾಳಿ ನಡೆಸಿದರು. ಇನ್ನು ಸ್ಥಳಕ್ಕೆ ಕೋಲಾರದ ಗಲ್ಪೇಟೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸುವ ಪ್ರಯತ್ನ ಮಾಡಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ ಸೇರಿದಂತೆ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ.
ತಾಲೂಕಿನ ಗಂಟೆಪಾಳ್ಯದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ಮಡೇನಹಳ್ಳಿಯಲ್ಲಿ ನೂತನ ಆಸ್ಪತ್ರೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮಡೇನಹಳ್ಳಿ ಗ್ರಾಮದಲ್ಲಿ 4 ಕೋಟಿ ಮೊತ್ತದಲ್ಲಿ ಸುಸಜ್ಜಿತವಾದ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣವಾಗ್ತಾ ಇದ್ದು ಇಲ್ಲಿ ಆರೋಗ್ಯ ಸೇವೆ ಪಡೆಯಲು ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ. ಇನ್ನು ಬಿದರೆ ಹಾಗೂ ದೊಡ್ಡಗುಣಿ ಆಸ್ಪತ್ರೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಇರುವ ಭೂಮಿಯನ್ನು ಸರ್ಕಾರಿ ಕಚೇರಿಗಳಿಗೆ, ವಸತಿ ನಿಲಯಗಳಿಗೆ ಆಶ್ರಯ ಯೋಜನೆಯಲ್ಲಿ ಆಶ್ರಯ ಮನೆಗಳಿಗೆ ಮೀಸಲಿಡಲಾಗಿದೆ ಅಂತ ತಿಳಿಸಿದರು. 8 ಕಟ್ಟಡಗಳಿಗೆ ನಾವು ಅಂಗನವಾಡಿಗಳನ್ನ ಕೊಡಬೇಕಾಗಿದೆ. ಇನ್ನು ಈಗ 95ಕ್ಕೆ ಕೊಟ್ಟಿದ್ದೀವಿ. 28ಕ್ಕೆ ಯಾಕೆ ಕೊಡೋಕ್ಕಾಗಿಲ್ಲ ಅಂದರೆ ನಮಗೆ ಖಾತೆ ಎಕ್ಸ್ಟ್ರಾ ಹಾಕಬೇಕು, ಜಾಗ ಇರಲಿಲ್ಲ. ಈಗ ಅದನ್ನೆಲ್ಲ ಗ್ರಾಮ ಪಂಚಾಯತಿಗಳಿಗೆ ಜಾಗ ಇದ್ದರೆ, ಗ್ರಾಮ ಠಾಣೆ ಇದ್ದರೆ ಗ್ರಾಮ ಠಾಣದ ಕೊಡೋಕ್ಕೆ ಹೇಳಿದ್ದೀನಿ. ಮತ್ತು ಇಲ್ಲ ರೆವಿನ್ಯೂ ಲ್ಯಾಂಡಲ್ಲಿದ್ದರೆ ತಹಸೀಲ್ದಾರಿಗೆ ಹೇಳಿದ್ದೀನಿ ಕೊಡೋಕ್ಕೆ. ಅವು ಕೊಡ್ತಿದ್ದಂಗೆ ಈ ಸರಿ ಸೇರಿಸ್ತೀವಿ. ನಮ್ಮ ಹಣ ಕೊರತೆ ಇಲ್ಲ ನಮಗೆ. ಮುಕ್ತವಾಗಿ ಈಗ CSR ಫಂಡ್ ಬರೋದ್ರಿಂದ HLನಲ್ಲಿ ಅವ್ರು ಎಷ್ಟಿದ್ರು ಕೊಡಿ ಅಂತ ಇದ್ದಾರೆ, ಅವ್ರದ್ದೆಲ್ಲ ಸೇರಿಸ್ತಕ್ಕಂಥದ್ದು ಮಾಡ್ತಾರೆ. ಮಠದ ಕಚೇರಿಗಳು, ಉದಾಹರಣೆ ಆರೋಗ್ಯ ಇರ್ಬೋದು, ಆಮೇಲೆ ಕಾರ್ಮಿಕ ಇರ್ಬೋದು, ಇಂಥ ಸಾಕಷ್ಟು ಇಲಾಖೆಗಳಿಗೆ ಸಾಕಷ್ಟು ಕೊಡ್ತಾ ಇದ್ದಾರೆ. ಈಗ ಎಲ್ಲವಕ್ಕೂ ನಾವು ರಿಂಗ್ ರೋಡ್ ಇದೆಯಲ್ಲ, ಆ ರಿಂಗ್ ರೋಡಲ್ಲಿ ಕೊಟ್ಟಿದ್ದೀವಿ. ಈಗ ಅಲ್ಲಿ 2 ಎಕರೆ ಪೊಲೀಸ್ ಸ್ಟೇಷನಿಗೆ ಕೊಟ್ಟಿದ್ದೀವಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಿಗೆ ಕೊಟ್ಟಿದ್ದೀವಿ, ಬೇರೆ ಬೇರೆ ಇಲಾಖೆಗಳು ಯಾವ್ಯಾವ ಇಲಾಖೆಗಳಿರುವ PWDಗೂ ಕೊಟ್ಟಿದ್ದೀವಿ. ಎಲ್ಲ ಇಲಾಖೆಯಲ್ಲಿ ಯಾವ್ಯಾವಕ್ಕೆ ನೆಸಿಟಿ ಇತ್ತು ಎಲ್ಲ ಇಲಾಖೆಗೂ ಅಲ್ಲಿ ಜಾಗ ಕೊಟ್ಟಿದ್ದೀವಿ. ಅವಾಗ ಈಗ ಕಂಪ್ಲೀಟ್ ಮಾಡಿಸ್ತೀವಿ. ಐಬಿಗೂ ಕೂಡ ಅಲ್ಲಿ 2 ಎಕರೆ ರಿಸರ್ವ್ ಇಟ್ಟಿದ್ದೀವಿ. ಎಲ್ಲ ಅಲ್ಲಿರ್ತಕ್ಕಂಥ ಲ್ಯಾಂಡ್ ಎಲ್ಲ ಸರ್ಕಾರಿ ಯುಟಿಲೈಸೇಷನ್ಗೋಸ್ಕರ ಮಾಡ್ತಾರೆ. ಎಲ್ಲ ಕಚೇರಿ ಆಗಿದೆ, ಆದರೂ ಅದು ಕಟ್ಟಡದ ವಿಚಾರವಾಗಿ ಯಾವುದು ಇದುವರೆಗೂ ಏನೋ ಆಗಿಲ್ಲ. ಮಾಡ್ತೀವಿ. ರೇಪ್ ಮಾಡಿದ್ರಿ ಅಂತ ಕಂಪ್ಲೇಂಟ್ ಕೊಟ್ಟರು, ಅಂದರೆ ವೈಯಕ್ತಿಕ ವಿಚಾರ ಎಲ್ಲಿ ಬರುತ್ತೆ? ಅವ್ರು ಮಾಡಿದ್ರಿಂದ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ನಾವೇನು ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿರ್ತೀವ ಕಾಂಗ್ರೆಸ್ನವರು? ಇದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರನೇ ಸುಮ್ಮನೆ ಕೇಳ್ತೀರಷ್ಟೇ. ನೀವು ಪೇಪರಿಗೆ ಒಂದು ಬೇಕು ನ್ಯೂಸು ಕೇಳ್ತೀರಾ. ಈಗ ಏನಾರ ಮಾಡಿದ್ರೆ ತಪ್ಪು ಮಾಡಿದ್ದಕ್ಕೆ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು, ಪೊಲೀಸ್ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು. ತಪ್ಪೇ ಮಾಡಿಲ್ಲ ಅಂತಂದ್ರೆ ಕಂಪ್ಲೇಂಟ್ ಯಾಕೆ ಕೊಡ್ತಾರೆ? ಇಲ್ಲೇ ಮಾಡ್ತೀವಿ ಅಂತ ಹೇಳಿದ್ದೇವೆ. ನಮ್ಮಲ್ಲಿ ಏನಿತ್ತು ಅಂದರೆ ಸಿರಾದಲ್ಲಿ ಒಂದು ಪ್ರಪೋಸಲ್ ಇತ್ತು, ಸಿರಾದಲ್ಲಿ ಪ್ರಪೋಸಲ್ ಅದು ದೂರ ಆಗುತ್ತೆ ಅಂತಲೇ ಹೇಳಿಬಿಟ್ಟು ನೆಲಮಂಗಲದಲ್ಲಿ ಮಾಡ್ತೀವಿ ಅಂತ ಸಚಿವರು ಹೋಮ್ ಮಿನಿಸ್ಟ್ರು ಹೇಳಿರ್ತಕ್ಕಂಥದ್ದು. ನಾವು ಸಿರಾದಲ್ಲಿ ಮಾಡಿ ಅಂತ ನಮ್ಮ ಒತ್ತಾಯ ನೋಡೋಣ. ಅಲ್ಲಿ ಕ್ಷೇತ್ರ ಬರಲ್ಲ, ಅಲ್ಲಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಜಾಗದಲ್ಲಿ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಮಾಡ್ತೀವಿ. ನಾವು ಒತ್ತಡ ಹಾಕಿದ್ದೀವಿ ಪ್ರಪೋಸಲ್ ಇದೆಲ್ಲ ಆಗಬೇಕು ಅಂತಂದರೆ ಎಲ್ಲದೂ ಮಾಡಿರೋದ್ರಿಂದ ಈಗ ಹೋಮ್ ಮಿನಿಸ್ಟ್ರು ಡಿಸ್ಟಿಕ್ ಮಿನಿಸ್ಟ್ರು ಅವರೇ ಎಲ್ಲ ಡೀಟೇಲ್ಸ್ ತರಿಸ್ಕೊಂಡು ಅದರದ್ದು ಸ್ಕೆಚ್ ಎಲ್ಲ ಮಾಡಿಸಿ ಎಲ್ಲೆಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರು ಅದರಲ್ಲೇ ತೊಡಗಿದ್ದಾರೆ. ಅದರಿಂದ ಇಲ್ಲೇ ಮಾಡ್ತೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ KR ವೆಂಕಟೇಶ್, ತಾಲೂಕು ಆರೋಗ್ಯಾಧಿಕಾರಿ ಬಿಂದು ಮಾಧವ, ವೈದ್ಯ ಚೇತನ್ ಕುಮಾರ್, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಭಾಗ್ಯಮ್ಮ ನರಸಿಂಹರಾಜು ಹಾಗೂ ಇತರೆ ಗ್ರಾಮಸ್ಥರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಗೌರಿಬಿದನೂರು ತಾಲೂಕು ಕಚೇರಿ ಸಭಾಭವನದಲ್ಲಿ ಪೊಲೀಸ್ ಅಧೀಕ್ಷಕ ಆಂಟನಿ ಜಾನವರ ಮಾರ್ಗದರ್ಶನದಲ್ಲಿ ಲೋಕಾಯುಕ್ತರ ಕುಂದುಕೊರತೆ ಅರ್ಜಿ ಸ್ವೀಕಾರ ಸಭೆಯನ್ನು ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಆಂಟನಿ ಮಾತನಾಡಿ, ಸಾರ್ವಜನಿಕರ ಕುಂದುಕೊರತೆಗಳಿಗೆ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಬೇಕು. ಸಾರ್ವಜನಿಕರು ಸಹ ಲೋಕಾಯುಕ್ತ ಇಲಾಖೆಯನ್ನು ಸದ್ವಿನಿಯೋಗ ಪಡಿಸಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಅಧಿಕಾರಿಗಳು ನಿಮಗೆ ಬಂದ ಅರ್ಜಿಗಳನ್ನು ವಿಲೇವಾರಿ ಮಾಡಲು ನಿಮಗೆ ಸರ್ಕಾರಿ ನಿಯಮಗಳೇನಾದರೂ ಅಡ್ಡಿ ಇದ್ದರೆ ಅಥವಾ ಅರ್ಜಿದಾರರಿಂದ ಸರಿಯಾದ ಮಾಹಿತಿ ಇಲ್ಲದಿದ್ದರೆ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕಾಗಿದ್ರೆ ನೀವು ಅರ್ಜಿಯ ಹಿಂಬರಹವನ್ನು ಬರೆದುಕೊಡಿ. ಅನವಶ್ಯಕವಾಗಿ ಜನರನ್ನು ಕಾರ್ಯಾಲಯಗಳ ಸುತ್ತ ತಿರುಗಾಡಿಸಬೇಡಿ ಅಂತ ಸೂಚಿಸಿದರು. ಲೋಕಾಯುಕ್ತ 3 ನಿಯಮಗಳ ಅನುಸಾರ ಕಾರ್ಯನಿರ್ವಹಿಸುತ್ತಿದೆ. ಮುಕ್ತವಾಗಿ ಜನರಿಂದ ಅರ್ಜಿ ಸ್ವೀಕರಿಸುವುದು, ಸರ್ಕಾರಿ ಅಧಿಕಾರಿಗಳು ಕೆಲಸ ಸರಿಯಾಗಿ ಮಾಡಲು ನಿಗಾ ವಹಿಸುವುದು, ಸರ್ಕಾರಿ ಅಧಿಕಾರಿಗಳು ತಮ್ಮ ವೇತನಕ್ಕಿಂತಲೂ ಹೆಚ್ಚು ಚರಸ್ಥಿರಾಸ್ತಿ ಹೊಂದಿದರೆ ಕಾರ್ಯಾಚರಣೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲು ಈ ಇಲಾಖೆ ಶ್ರಮಿಸುತ್ತಿದೆ ಅಂತ ತಿಳಿಸಿದರು. ಕೇವಲ ಬಡವರು ಬರುವ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರು ಸಮರ್ಪಕವಾದ ಸೇವೆ ಒದಗಿಸುತ್ತಿಲ್ಲ ಏಕೆ ಅಂತ ಕಿಡಿಕಾರಿದರು. ಉದ್ದೇಶಪೂರ್ವಕವಾಗಿ ಔಷಧಿಗಳನ್ನು ಖಾಸಗಿ ಮೆಡಿಕಲ್ ಅಂಗಡಿಗೆ ಏಕೆ ಬರೆದುಕೊಡಬೇಕು? ಆಸ್ಪತ್ರೆಯಲ್ಲಿ ಔಷಧಿಗಳು ಸಾಕಷ್ಟು ಇವೆ, ಅದಕ್ಕೆ ಸರ್ಕಾರ ಕೋಟ್ಯಾಂತರ ಹಣ ಬಿಡುಗಡೆ ಮಾಡಿದೆ, ಆದರೂ ನೀವು ಕರ್ತವ್ಯ ಲೋಪ ಎಸಗಿದ್ದೀರಿ ಅಂತ ತರಾಟೆಗೆ ತೆಗೆದುಕೊಂಡ್ರು. ಏನು ಹಣ ಬಂದಿರುತ್ತೆ ಅದರಿಂದ ಅವರಿಗಿಂತ ಇದನ್ನ ಏನು ತಮ್ಮ ಹತ್ರ ಮೆಡಿಸಿನ್ ಇಲ್ಲ ಅಂದ್ರೆ ಅವರಿಗಿಂತ ತರಿಸಿ ಅಂತೂ ಕೊಡುದಿಲ್ಲ. ಇವರಿಗೆ ಆ ಕಂಪನಿಗಳು ಬಂದು ಭೇಟಿಯಾಗಿರ್ತಾರೆ, ಮೆಡಿಸಿನ್ ಕಂಪನಿಯವರು ಈ ಮೆಡಿಸಿನ್ ಬರೆದು ಕೊಡಿ ಅಂತ. ಅವ್ರು ಏನ್ ಮಾಡ್ತಾರೆ ಆ ಮೆಡಿಸಿನ್ ಬರೆದು, ಈ ನಿಮ್ಮ ಮೆಡಿಸಿನ್ ಬಂದಿರೋದನ್ನು ಏನ್ ಮಾಡ್ತೀರಿ ಅದೇ ಅರ್ಥ ಅಂದಿಲ್ಲ. ಲಾಟ್ 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 ಚಿಕ್ಕಾಪಟ್ಟೆ ಮೆಡಿಸಿನ್ ಬರ್ತದೆ, ಅದು ಏನ್ ಮಾಡ್ತೀರಿ ಗೊತ್ತಾಗುದಿಲ್ಲ. ಯಾಕೆ ಈ ರೀತಿ ಮನೋಭಾವ ಇದೆ ಗೊತ್ತಿಲ್ಲ. ಒಂದ್ ಎಕ್ಸಾಂಪಲ್ ಹೇಳ್ತೇನೆ, ನನ್ನ ತಂದೆಗೆ ಏನೋ ಪೆಟ್ಟಾಗಿತ್ತು, ಅವ್ರಿಗೆ ಕರ್ಕೊಂಡೋಗಿ ಸ್ಟಿಚ್ ಹಾಕ್ಬೇಕು ಅಂತ. ಆ ಡಾಕ್ಟರ್ ಏನ್ ಹೇಳ್ತಾರೆ ಗೊತ್ತಾ ನನಗೆ, ಸರ್ ನಮಗೆ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ.
ಅವ್ರೇನ್ ಹೇಳ್ಬೋದಾ ಸರ್, ಆ ಸೂಜಿ ಮತ್ತೆ ದಾರ ಮತ್ತೆ ಇದನ್ನೆಲ್ಲ ನಮ್ಗೆ ಬಂದಿರೋದಿಲ್ಲ ಸರ್, ಅದಕ್ಕೆ ಒಂದು 600 ರೂಪಾಯಿ ಕೊಡಿ ಸರ್ ಅಂತ ಹೇಳ್ತಾರೆ ನಿಮ್ಗೆ. ಮತ್ತೆ ಅವ್ನು ಬರೆದು ಕೊಡೋದಲ್ಲ, ವೈದ್ಯರು ಬರೆದು ಕೊಡೋದೆಲ್ಲ ಹೊರಗೇನೆ, ಆಂಟಿಬಯೋಟಿಕ್ಸ್ ಬರೆದು ಕೊಡೋದಾಗ್ಲಿ ಅದು ಎಲ್ಲಾನು ಹೊರಗೇನೆ. ಮತ್ತೆ ಅಲ್ಲಿ ಬಂದು ಲಾಟ್ ಬಿದ್ದಿರುತ್ತೆ, ಅದನ್ನ ಮಾರ್ಕೋತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ಮರ. ಅಷ್ಟೊಂದು ಮೆಡಿಸಿನ್ ದೊಡ್ಡ ಸ್ಕ್ಯಾಮ್ ಇವೆಲ್ಲ. ನಿಮ್ ದೊಡ್ಡ ವೈದ್ಯರಂತೂ ನಾನು ಹೇಳ್ತೇನೆ, ಆ ವೈದ್ಯರು ನಾರಾಯಣ ಹರಿಹರ ಏನ ಹೇಳ್ತಾರೆ, ದೇವರಾಣಿ ಎಲ್ಲ ಎಲ್ಲರೂ ಕಿತ್ಕೊಳಗೆ ನಿಂತು ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ ನಿಮಗೆ, ಐ ಆಮ್ ಜಸ್ಟ್ ಐ ಆಮ್ ಟೆಲಿಂಗ್ ಯು, ನಾವ್ ಇಲ್ಲಿ ಕೂತ್ಕೊಂಡಿದ್ದೀವಿ, ಮೀಟಿಂಗ್ ಮಾಡ್ತಾ ಇದೀವಿ, ನೀವು ಕಾಣೆ ಆಗಿ ಬಿಟ್ಟುಕೊಬಿಟ್ಟಿದ್ರಿ, ದೇವರೇ ಟೈಮ್. ಒಂದಿನ ಊಟ ಮಾಡದೇ ಇದ್ರೆ ಶುಗರ್ ಡೌನ್ ಆಗಿ ಬಿದ್ದ್ಬಿಡ್ತೀರ ಹೆಂಗೆ? ನಾವು ಕೂತ್ಕೊಂಡಿಲ್ವಾ ಇಲ್ಲಿ? ಕಾರ್ಯಕ್ರಮದಲ್ಲಿ ಲೋಕಾಯುಕ್ತ ಎಸ್ಪಿ ವೀರೇಂದ್ರ ಕುಮಾರ್, ತಹಶೀಲ್ದಾರ್ ಮಹೇಶ್ ಸ್ಪತ್ರಿ, ಲೋಕಾಯುಕ್ತ ನಿರೀಕ್ಷಕ ಶಿವಪ್ರಸಾದ್ ಮಹೇಶ್, ಪೌರಾಯುಕ್ತೆ ಡಿಎಂ ಗೀತಾ, ಇಒ ಹೊನ್ನಯ್ಯ, ಬಿಇಒ ಶ್ರೀನಿವಾಸ್ ಮೂರ್ತಿ, ಪರಿಸರವಾದಿ ಚೌಡಪ್ಪ, ದಲಿತ ಮುಖಂಡ ಗೆದರೆ ಶ್ರೀನಿವಾಸ್, ರೈತ ಮುಖಂಡ ಮುದುರಂಗಪ್ಪ ಹಾಗೂ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಮೈದಾನದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ಹಾಗೂ ಪ್ರತಿಭಾ ಕಾರಂಜಿ ಕಲೋತ್ಸವವನ್ನು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಜಗನ್ನಾಥ್ ಉದ್ಘಾಟಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಕರ ಮತ್ತು ಸಾಕ್ಷರತಾ ಇಲಾಖೆ ಸಹಯೋಗದಲ್ಲಿ 2024-25 ಸಾಲಿನ 14 ಮತ್ತು 17 ವಯೋಮಿತಿಯ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಹಾಗೂ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮ ನಡೆಯಿತು. ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಜಗನ್ನಾಥ್ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿ ಮಾತನಾಡಿ, ಪ್ರತಿಯೊಬ್ಬ ಮಕ್ಕಳಿಗೂ ತನ್ನದೇ ಆದ ಸಾಮರ್ಥ್ಯ ಹೊಂದಿರ್ತಾರೆ. ಪ್ರಾಥಮಿಕ ಹಂತ ದಾಟಿ ಪ್ರೌಢಶಾಲೆ ಮತ್ತು ಕಾಲೇಜು ಹಂತಕ್ಕೆ ಹೋದಾಗ ಮಕ್ಕಳು ಒಳ್ಳೆಯ ಹಾದಿಯನ್ನು ಹಿಡಿಯಬೇಕು. ಪಠ್ಯೇತರ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಭಾಗಿಯಾಗಬೇಕು. ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಒಳ್ಳೆಯ ಹೆಸರು ತರುವ ಮಕ್ಕಳಾಗಿ ಅಂತ ಹರಸಿ ಹಾರೈಸಿದರು. ಮಕ್ಕಳಿಗೆ ಒಂದು ತರಬೇತಿಯನ್ನು ಕೊಡಬೇಕು, ವಿದ್ಯಾಭ್ಯಾಸದಿಂದ ಹಿಡಿದು ಸ್ಪೋರ್ಟ್ಸಲ್ಲಾಗಲಿ ಇನ್ನೊಂದಲ್ಲಾಗಲಿ ಮತ್ತೆ ಎಲ್ಲದರಲ್ಲೂ ಮಕ್ಕಳಿಗೆ ಒಂದು ತರಬೇತಿಯನ್ನು ಕೊಡುವಂಥ ಒಂದು ಜವಾಬ್ದಾರಿ ಎಲ್ಲ ಟೀಚರ್ಸ್ಗೂ ಇರ್ತೈತೆ. ಮಕ್ಕಳು ಕೂಡ ಇತ್ತೀಚೆಗೆ ಎಲ್ಲ ಕಡೆ ಬಹಳಷ್ಟು ಅವ್ಯವಸ್ಥಿತೆ ಅಂತಂದರೆ ಮಕ್ಕಳಾಗಿ ಮಕ್ಕಳಿಗೆ ಕೇಳುವಂಥ ಒಂದು ಕಾಲ ಬಂದಿದೆ. ಆದ್ದರಿಂದ ಎಲ್ಲ ಸ್ಕೂಲುಗಳಲ್ಲಿ ಈಗ ಕಾಲೇಜ್ ಅಂತಂದರೆ ಸ್ಕೂಲ್ ಮಟ್ಟಿಗೆ ಏನು ಅಂತ ಪ್ರಾಬ್ಲಮ್ ಏನು ಕಾಣಿಸ್ತಾ ಇಲ್ಲ. ಸ್ವಲ್ಪ ಕಾಲೇಜ್ ಮೆಟ್ಲಿಗೆ ಹೋಗೋರು ಅಂತಂದರೆ ಬಹಳ ವ್ಯವಸ್ಥೆಗಳಾಗಿದೆ. ಅದರಿಂದ ಮಕ್ಕಳು ಮುಂದಿನ ದಿನಗಳಲ್ಲಿ ಒಳ್ಳೆ ಆಟಗಳನ್ನು ಆಡಿ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಮಕ್ಕಳು ಮುಂದೆ ಎಲ್ಲ ತಂದೆ ತಾಯಿಗೆ ಕೀರ್ತಿಯನ್ನು ತರಬೇಕು ಅಂತೇಳಿ, ಅದರಲ್ಲೂ ಕೂಡ ನಿಮ್ಮ ಜೊತೆಯಲ್ಲಿದ್ದು ನಿಮ್ಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ನಿಮ್ಮ ಜೊತೆಯಲ್ಲಿ ಬಹಳಷ್ಟು ದಿನಗಳನ್ನು ಅವರು ವೇಳೆಯನ್ನು ಕಳೆದಿರ್ತಕ್ಕಂಥ ಎಲ್ಲ ಟೀಚರ್ಸ್ಗೂ ಕೂಡ ಮಕ್ಕಳು ಅವ್ರಿಗೆ ಒಳ್ಳೆ ಗೌರವ ತರಬೇಕು ಅಂತ ನಾನು ಎಲ್ಲರಲ್ಲೂ ಮಕ್ಕಳಲ್ಲಿ ಮನವಿ ಮಾಡಿಕೊಂಡು, ಮಕ್ಕಳಿಗೂ ಕೂಡ ಎಲ್ಲ ಟೀಚರ್ಸು ಅವರು ಮನೆ ಕಾರ್ಯ ಕೆಲಸಗಳನ್ನು ಬಿಟ್ಟು ಸಮೀಕ್ ತಕ್ಕಂಗೆ ಬಂದು ತಮ್ಮ ಹತ್ರ ಎಲ್ಲ ಬಂದು ನಿಂತ್ಕೊಂಡು ನಿಮಗೆ ವಿದ್ಯಾಭ್ಯಾಸ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಎಲ್ಲ ಚಟುವಟಿಕೆಯಲ್ಲೂ ಅವರು ನಿಮ್ಮನ್ನು ತೊಡಗಿಸ್ಕೊಂಡು ನಿಮ್ಮ ಜೊತೆಯಲ್ಲಿ ಅವರು ಕೂಡ ಕೆಲಸವನ್ನು ಮಾಡ್ತಾ ಇರ್ತಾರೆ. ಕ್ರೀಡಾಕೂಟದಲ್ಲಿ ನಳಂದ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಲೋಕೇಶ್, ಕ್ಷೇತ್ರ ಶಿಕ್ಷಣ ಅಧಿಕಾರಿ ಸುಮಾ, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ರವಿಕುಮಾರ್, ಶಿಕ್ಷಣ ಇಲಾಖೆಯ ರಮೇಶಪ್ಪ ಹಾಗೂ ಹಲವು ಮುಖಂಡರು ಮತ್ತು ಇಲಾಖಾ ಅಧಿಕಾರಿಗಳು ಭಾಗಿಯಾಗಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಚಿರತೆಯನ್ನು ಓಡಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ ಹಾರಿಸಿದ್ದ ಗುಂಡಿನಿಂದ 4 ರೈತರು ಗಾಯಗೊಂಡಿದ್ದು, ಇದೇ ವೇಳೆ ಚಿರತೆಯು ಮೃತಪಟ್ಟಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ರೈತರ ಜಮೀನಿನಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಈ ಬಗ್ಗೆ ರೈತರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಚಿರತೆಯನ್ನು ಓಡಿಸಲು ತಮ್ಮ ಬಂದೂಕಿನಿಂದ ಗುಂಡು ಹಾರಿಸಿದ್ದಾರೆ. ಆದರೆ 4 ಗುಂಡು ತಗಲಿದ್ದು ರೈತರು ಗಾಯಗೊಂಡಿದ್ದಾರೆ. ಈ ವೇಳೆ ಚಿರತೆಯು ಮೃತಪಟ್ಟಿದ್ದು, ಚಿರತೆ ಯಾವುದರಿಂದ ಮೃತಪಟ್ಟಿದೆ ಎಂಬುದು ಇನ್ನೂ ಖಚಿತವಾಗಿಲ್ಲ. ಗಾಯಗೊಂಡ ವ್ಯಕ್ತಿಗಳನ್ನು ಇದೇ ಗ್ರಾಮದ ಶಿವು, ರವಿ, ರಂಗಸ್ವಾಮಿ ಹಾಗೂ ಮೂರ್ತಿ ಎಂದು ಗುರುತಿಸಲಾಗಿದೆ. ಗಾಯಗೊಂಡ 4 ಯಳಂದೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೊಳ್ಳೆಗಾಲದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ.
ಚಾಮರಾಜನಗರ ಜಿಲ್ಲೆ ಹನೂರಲ್ಲಿ ಪಿಂಚಣಿ ಕೊಡಿಸುವ ನೆಪದಲ್ಲಿ ನೂರಾರು ವೃದ್ಧರಿಗೆ ಮತ್ತು ಮಹಿಳೆಯರಿಗೆ ವಂಚಿಸಿರುವ ಪ್ರಕರಣ ಬೆಳಕಿಗೆ ಬಂದಿದ್ದು ಹನೂರು ತಹಶೀಲ್ದಾರ್ ಅವರ ಬಳಿ ಮೋಸ ಹೋದವರು ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ. 2022 ಕೊರೋನಾ ಸಮಯದಲ್ಲಿ ಹನೂರು ತಾಲೂಕಿನ ಗುಂಡಾಪುರ, ಗಂಗನದೊಡ್ಡಿ, ಬಸಪ್ಪನದೊಡ್ಡಿ, ಮಂಚಾಪುರ ಸೇರಿದಂತೆ ವಿವಿಧ ಗ್ರಾಮಗಳ ನೂರಾರು ಮಂದಿ ಹಿರಿಯ ನಾಗರಿಕರು, ವಿಧವೆಯರು, ವಿಶೇಷಚೇತನರಿಗೆ ಸರ್ಕಾರಿ ಯೋಜನೆಯ ಪಿಂಚಣಿ ಸೌಲಭ್ಯ ಕಲ್ಪಿಸುವುದಾಗಿ ಹಣವನ್ನು ಪಡೆದು ನಕಲಿ ಆದೇಶ ಪತ್ರಗಳನ್ನು ನೀಡಲಾಗಿದೆ ಅಂತ ರೈತ ಮುಖಂಡ ಅಮ್ಜದ್ ಖಾನ್ ನೇತೃತ್ವದಲ್ಲಿ ವೃದ್ಧರು ಹನೂರು ತಹಶೀಲ್ದಾರ್ಗೆ ದೂರು ಕೊಟ್ಟಿದ್ದಾರೆ. 2022 ಕೊರೋನಾ ಸಂದರ್ಭದಲ್ಲಿ ಶಾರದಾ ಮತ್ತು ಪುಟ್ಟೇಗೌಡ ಎಂಬ ದಂಪತಿ ಅಂಬಿಕಾಪುರದ ತೋಟದ ಮನೆಯೊಂದರಲ್ಲಿ ವಾಸ ಮಾಡ್ತಿದ್ರು. ಆ ವೇಳೆ ವಿವಿಧ ಗ್ರಾಮಗಳ ವೃದ್ಧರು ಮಹಿಳೆಯರಿಗೆ ಪಿಂಚಣಿ ಕೊಡಿಸುವುದಾಗಿ ಸಾವಿರಾರು ಹಣವನ್ನು ಪಡೆದುಕೊಂಡಿದ್ದಾರೆ. ಬಳಿಕ 2023 ನಕಲಿ ಆದೇಶ ಪತ್ರಗಳನ್ನು ವಿತರಣೆ ಮಾಡಿದ್ದು ಇಷ್ಟು ದಿನಗಳಾದರೂ ಪಿಂಚಣಿ ಹಣ ಬರುತ್ತಿಲ್ಲ ಅಂತ ಈಗ ವಿಚಾರಿಸಿದಾಗ ನಕಲಿ ಆದೇಶ ಪತ್ರಗಳು ಎಂಬುದು ಬಯಲಾಗಿದೆ. ಏನು ಆ ವ್ಯಕ್ತಿ ಇದನ್ನು ಅವನ ಮೇಲೆ ಕಾನೂನು ಕ್ರಮ ತಗೋಬೇಕಂತ ಒತ್ತಾಯ ಮಾಡ್ತಾ ಇದ್ದೀನಿ. ಏನು ತಿಳಿಯದ ಮುಗ್ಧ ಜನತೆಗೆ ದಂಪತಿ ವಂಚಿಸಿ ನೂರಾರು ಜನರಿಗೆ ಪಿಂಚಣಿ ಸೌಲಭ್ಯ ಕಲ್ಪಿಸುವುದಾಗಿ ಬೆಂಗಳೂರು ವಿಳಾಸವಿರುವ ನಕಲಿ ಆದೇಶ ಪ್ರತಿಗಳನ್ನು ನೀಡುವ ಮೂಲಕ ವಂಚನೆ ಮಾಡಿದ್ದಾರೆ. ಇಬ್ಬರ ಮೇಲೂ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ರೈತ ಮುಖಂಡ ಅಮ್ಜದ್ ಖಾನ್ ಒತ್ತಾಯಿಸಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.